ಬೆಂಗಳೂರಿನ ತುರಹಳ್ಳಿ ಅರಣ್ಯಕ್ಕೆ ಬೆಂಕಿ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕನಕಪುರ ಮೇನ್ ರೋಡ್ ಬಳಿಯ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಸಂಜೆಯೇ ಬೆಂಕಿಯನ್ನು ಸಿಬ್ಬಂದಿ ನಂದಿಸಿದ್ದಾರೆ। ತುರಹಳ್ಳಿ ಅರಣ್ಯಕ್ಕೆ ಬೆಂಕಿ ಬಿದ್ದಿತ್ತು। ನಿನ್ನೆ ಸಂಜೆಯೇ ಈ ಒಂದು ಬೆಂಕಿಯನ್ನು ಅಲ್ಲಿನ ಸಿಬ್ಬಂದಿ ನಂದಿಸಿದ್ದಾರೆ। ಕನಕಪುರ ಮೇನ್ ರೋಡ್ ಬಳಿಯ ಅರಣ್ಯ ಪ್ರದೇಶಕ್ಕೆ ಬೆಂಕಿ ನಿನ್ನೆ ಹೊತ್ತಿಕೊಂಡಿತ್ತು। ಕಳೆದ ಒಂದು ತಿಂಗಳಿನಿಂದ ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು। ಈ ಒಂದು ಫಾರೆಸ್ಟ್ ಟ್ರೀ ಪಾರ್ಕ್ ಬೇಡ ಅಂತ ಹೇಳಿ ವಿರೋಧವನ್ನ ಮಾಡಿದ್ರು ಸ್ಥಳೀಯರು। ನ್ಯೂಸ್ 18 ವರದಿ ಬೆನ್ನಲ್ಲೇ ಟ್ರೀ ಪಾರ್ಕ್ಗೆ ತಡೆಯನ್ನ ಕೂಡ ಕೊಟ್ಟಿತ್ತು ಸರ್ಕಾರ। ಟ್ರೀ ಪಾರ್ಕ್ ನಿರ್ಮಾಣಕ್ಕೆ ತಡೆ ಕೊಟ್ಟಿದ್ದಕ್ಕೆ ಬೆಂಕಿ ಇಟ್ರಾ ಅನ್ನುವಂತಹ ಅನುಮಾನ ಇದೆ। ತುರಹಳ್ಳಿಯಲ್ಲಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಸಾಧ್ಯತೆ ಇದ್ದು ಬೆಂಕಿ ತಗುಲಿದ ಬಗ್ಗೆ ಅರಣ್ಯ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ। ಬೆಂಕಿಯನ್ನು ನಿನ್ನೆ ಸಂಜೆಯೇ ನಂದಿಸಲಾಗಿದೆ। ಆದರೆ ಇದರ ಹಿಂದೆ ಈಗ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ। ಯಾಕೆ ಈಗ ಈ ಪರಿಸ್ಥಿತಿಯಲ್ಲಿ ಈಗ ಬೆಂಕಿ ಬಿದ್ದಿದೆ ಅದರ ಬಗ್ಗೆ ಈಗ ಅರಣ್ಯ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ। ಸಿಬ್ಬಂದಿ ಆಲ್ರೆಡಿ ನಿನ್ನೆ ಸಂಜೆಯೇ ಬೆಂಕಿಯನ್ನ ನಂದಿಸಿದ್ದಾರೆ। ಆದರೆ ಈ ಒಂದು ಫಾರೆಸ್ಟ್ ಆಲ್ಮೋಸ್ಟ್ ಒಂದು ತಿಂಗಳಿಂದ ಚರ್ಚೆಗೆ ಕೂಡ ಗ್ರಾಸ ಆಗಿತ್ತು। ಟ್ರೀ ಪಾರ್ಕ್ಗೆ ತಡೆ ಕೊಡಬೇಕು ಅಂತ ಹೇಳಿ ಸ್ಥಳೀಯರು ಸಾಕಷ್ಟು ಒತ್ತಾಯವನ್ನ ಮಾಡಿದ್ರು। ಅದೇ ಕಾರಣಕ್ಕಾಗಿ ಸರ್ಕಾರ ತಡೆಯನ್ನ ಕೂಡ ನೀಡಿತ್ತು। ನಿನ್ನೆ ನಮ್ಮ ಗ್ರೂಪ್ ಅಲ್ಲಿ ಯಾರು ಮೆಸೇಜ್ ಹಾಕಿದ್ರಿ, ನಮ್ಮ ಬ್ಯಾಲ್ಕನಿ ಕಾಣಿಸ್ತಾ ಇದೆ ಫಾರೆಸ್ಟ್, ಯಾರು ಮೆಸೇಜ್ ಹಾಕಿದ್ರು ಫಾರೆಸ್ಟ್ ಫೈರ್ ಇದೆ ಅಂತ. ತೋ ಇಮಿಡಿಯೇಟ್ಲಿ ಫಾರೆಸ್ಟ್ ಆಫೀಷಿಯಲ್ಸ್ ಗಾರ್ಡ್ಸ್ಗೆ ನಾವು ರಿಪೋರ್ಟ್ ಮಾಡಿದ್ವಿ, ಅವರು ರೆಸ್ಪಾಂಡ್ ಮಾಡಿದ್ರಿ ಇಮಿಡಿಯೇಟ್ಲಿ। ನಮ್ಮ ವಾಲಂಟಿಯರ್ಸ್ ಇದೆ, ಕ್ಲೀನಪ್ ತುರಹಳ್ಳಿ ತುಂಬ ವಾಲಂಟಿಯರ್ಸ್ ಇದೆ ಬ್ರಿಗೇಡ್ ಒಮೆಗಾ ಸೈಡ್, ಅವರು ಜಲ್ದಿ ಜಲ್ದಿ ಹೋಗಿ ಫಾರೆಸ್ಟ್ ಆಫೀಷಿಯಲ್ ಜೊತೆ ಅವರು ಕ್ಲೀನ್ ಮಾಡಿದ್ರಿ, ದಿ ಫೈರ್ ಎಕ್ಸ್ಟಿಂಗ್ವಿಷ್ ಮಾಡಿದ್ರಿ। ಇದು ವೆರಿ ಕಾಮನ್ ಇನ್ ಸಮ್ಮರ್ಸ್, ಎವ್ರಿ ವೀಕ್ ಒನ್ಸ್ ಆರ್ ಟ್ವೈಸ್ ಡೆಫಿನೆಟ್ಲಿ ಫಾರೆಸ್ಟಲ್ಲಿ ಇದೆಲ್ಲ ಡ್ರೈ ಗ್ರಾಸ್ ಇದೆ, ಅದಕ್ಕೆ ಏನು ಮಿಸ್ಕ್ರಿಯನ್ಸ್ ಸಿಗರೇಟ್ ಸಿಗರೇಟ್ ಆಲ್ಸೋ, ಸೊ ವೆರಿ ಫ್ರೀಕ್ವೆಂಟ್ಲಿ ಒನ್ಸ್ ಇನ್ ಅ ವೀಕ್ ಅಟ್ ಲೀಸ್ಟ್ ಫಾರೆಸ್ಟ್ ಫೈರ್ ಇನ್ಸಿಡೆಂಟ್ ಆಗುತ್ತೆ. ನಾವು ನಮ್ಮ ಬ್ಯಾಲ್ಕನಿ ನಿಂಚೆ ಕಾಣಿಸ್ತಾ ಇದೆ, ಸೊ ನಾವು ಇನ್ಫಾರ್ಮ್ ಮಾಡ್ತೀವಿ, ನಾವೇ ಬರ್ತೀವಿ, ಫೈರ್ ಬೀಟರ್ಸ್ ಅವಿ ಇದೆ ನಮ್ಮ ಅಪಾರ್ಟ್ಮೆಂಟಲ್ಲಿ, ಅವೆಲ್ಲ ತಗೊಂಡು ಬಂದಿದ್ವಿ, ಅವೆಲ್ಲ ಮಾಡ್ತೀವಿ ನಾವು.